ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಏಟೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ನಿಮ್ಮ ಜಿಯೋ ಫೋನಲ್ಲಿ ಅಥವಾ ಯಾವುದಾದ್ರೂ ಫೋನಲ್ಲಿ ನಿಮ್ಮ ಫೋಟೋದಿಂದ ಫ್ರೆಂಡ್ಸ್ ಯಾವ ರೀತಿ ನೀವು ಕ್ಯಾಲೆಂಡ್ರನ್ನು ರೆಡಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಕೆಡಕ್ಕೆ ನೋಡಿ ರೆಸ್ಕಪ್ಸರ್ ಬಡ್ಕೊಂಡು ಕ್ಲಿಕ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತೇಳಿ ಅದನ್ನು ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ಇದು ಎರಡು ಸಾವಿರದ ಹತ್ತೊಂಬತ್ತರ ಕ್ಯಾಲೆಂಡ್ರ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಡೇಟು ಇವತ್ತಿಂದ ಏನಿರುತ್ತೆ ಕ್ಲಿಯರಾಗಿ ತೋರಿಸುತ್ತೆ ಜುಲೈ ಮಂತಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಹದಿನೆಂಟನೇ ತಾರೀಕು ಗುರುವಾರ ಬಂದಿದೆ ಸರ್ ಫ್ರೆಂಡ್ಸ್ ಇದು ಕ್ಯಾಲೆಂಡರ್ ಫ್ರೆಂಡ್ಸ್ ನಿಮ್ಮ ನಿಜವಾದ ಕ್ಯಾಲೆಂಡರ್ ಯಾವ ಥರ ಇರುತ್ತೆ ಅದೇ ಥರ ಈ ಥರ ಡೇಟ್ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ಆ ಥರ ನೀವು ರೆಡಿ ಮಾಡ್ಕೋಬೋದು ಮತ್ತು ನೀವು ಫ್ರೆಂಡ್ಸಿಗೂ ಕೂಡ ಇದನ್ನು ಶೇರ್ ಮಾಡ್ಬೋದು ಫ್ರೆಂಡ್ಸ್ ಇದರಿಂದ ನಿಮಗೆ ತುಂಬ ಈ ಥರ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನೀವು ಮೊದಲು ಬ್ರೌಸರಿಗೆ ಹೋಗ್ಬೇಕಾಗುತ್ತೆ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಬ್ರೌಸರ್ ಓಪನ್ ಮೇಲೆ ಫ್ರೆಂಡ್ಸ್ ನೀವೇ ನೋಡೋಕ್ಕೂ ಗೂಗಲ್ ಸರ್ಚಿನಲ್ಲಿ ಫೋಟೋ ಫೀನಿಯಾ ಅಂತ ಹೊಡಿರಿ ಸ್ಪ್ರಿಂಗ್ ಹೇಳ್ತೀನಿ ನೋಡಿ ಪಿ ಹೆಚ್ ಓ ಟಿ ಓ ಫೋಟೋ ಅಂತ ಹೊಡೆದು ಎಫ್ ಅಂತ ಹೊಡೆದುಕೊಳ್ಳಿ ಫ್ರೆಂಡ್ಸ್ ಅದು ಫೋನಿಯಾ ಅಂತ ಬರುತ್ತೆ ಅದನ್ನು ಟೈಪ್ ಮಾಡ್ಕೊಳ್ಳಿ ಮತ್ತು ಓಕೆ ಕೊಡಿ ಓಕೆ ಕೊಟ್ಟ ಮೇಲೆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಪ್ರಶ್ನೆ ಬರುತ್ತೆ ನೋಡಿ ವೆಬ್ ಅಡ್ರೆಸ್ಸು ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಲೋಡ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಮೂರು ಡಾಟ್ ಕಾಣ್ತಿದೆ ನೋಡಿ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ರೆಂಡ್ಸ್ ಸರ್ಚ್ ಬ ಸರ್ಚ್ ಇದೆ ನೋಡಿ ಎಫೆಕ್ಟ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಈ ಥರ ಏನು ಸೆಲೆಕ್ ಸರ್ಚ್ ಮಾಡ್ಬೇಕಂದ್ರೆ ಕ್ಯಾಲೆಂಡರ್ ಅಂತ ಸಿ ಎಲ್ ಇ ಎನ್ ಡಿ ಎ ಆರ್ ಕ್ಯಾಲೆಂಡರ್ ಅಂತ ಹೊಡೆದು ಸರ್ಚ್ ಮಾಡಿ ಸರ್ಚ್ ಮಾಡಿದ ಮೇಲೆ ಫ್ರೆಂಡ್ಸ್ ಅದು ಎಫೆಕ್ಟ್ಸು ಎಫೆಕ್ಟ್ ಐತಲ್ಲ ಸರ್ಚ್ ಆಗುತ್ತೆ ಸರ್ಚ್ ಆದಮೇಲೆ ಫ್ರೆಂಡ್ಸ್ ನೀವೇನು ನೋಡಬೇಕು ಸ್ವಲ್ಪ ಕೆಳಗಡೆ ಬರಬೇಕಾಗುತ್ತೆ ಹಾಗೆ ಕೆಳಗಡೆ ತೊಗೊಂತೋದ್ರೆ ಫ್ರೆಂಡ್ಸ್ ಈಗ ನೋಡ್ಬೋದು ಈ ಥರ ಕ್ಯಾಲೆಂಡ್ರು ಬಂದಿದೆ ಇಲ್ಲಿ ನೋಡ್ಬೋದು ಈ ಕ್ಯಾಲೆಂಡರ್ ಅಂತ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ರೆಂಡ್ಸ್ ಈ ಥರ ಓಪನ್ ಆಗುತ್ತೆ ಅದು ಓಪನ್ ಆದಮೇಲೆ ಫ್ರೆಂಡ್ಸ್ ನೀವು ನೋಡೋಕತ್ತೆ ಕೆಳಗಡೆ ತೊಗೊಳ್ಳಿ ಕೆಳಗಡೆ ತೊಗೊಂಡ್ಮೇಲೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇಯರ್ ಅಂತ ಇರುತ್ತೆ ನೆಕ್ಸ್ಟ್ ಇಯರ್ ವೈಸ್ ಬೇಕಾ ಮಂತ್ ವೈಸ್ ಬೇಕಾ ಅಂತ ಇರುತ್ತೆ ಅದನ್ನು ಇಯರ್ ಹಾಗೆ ಇರುತ್ತೆ ನೆಕ್ಸ್ಟ್ ಟೂ ತೌಸಂಡ್ ಏಯ್ಟೀನ್ ಇದೆ ಅದ್ರ ಮೇಲೆ ನೀವೇನು ಮಾಡಿ ಟೂ ತೌಸಂಡ್ ನೈನ್ಟೀನ್ ಮಾಡ್ಕೊಳ್ಳಿ ಎರಡು ಸಾವಿರದ ಹತ್ತೊಂಬತ್ತು ಮಾಡ್ಕೊಳ್ಳಿ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಬ್ರೌಸ್ ಅಂತ ಇರುತ್ತೆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಗೆ ಹೋಗಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಂಪು ಬಟನ್ ಮೇಲ್ಗಡೆ ಹೋಗ್ತೀರ ಡನ್ ಆಗುತ್ತೆ ಫೋಟೋ ಅದು ಸೆಲೆಕ್ಟ್ ಆಗುತ್ತೆ ಸೆಲೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಆದನಂತರ ನೀವೇನು ಮಾಡೋಕ್ಕುತ್ತೆ ಇಲ್ಲಿ ಕೆಳಗಡೆ ಗೋ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ರೆಂಡ್ಸ್ ಅದು ಕ್ಯಾಲೆಂಡರ್ ರೆಡಿಯಾಗಿ ನೆಕ್ಸ್ಟ್ ಶ್ಟಾಪಲ್ಲಿ ಬರುತ್ತೆ ಬಂದಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್ ನೀವು ಸ್ವಲ್ಪ ಹಾಗೆ ಕೆಳಗಡೆ ಫೋಟೋ ಸ್ಲೈಡ್ ಮಾಡಬೇಕು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದು ಕ್ಯಾಲೆಂಡರ್ ರೆಡಿ ಆಗಿದೆ ನೆಕ್ಸ್ಟು ನೀವು ಇಲ್ಲಿ ಲಾರ್ಜ್ ಅಂತ ಇರುತ್ತೆ ಫ್ರೆಂಡ್ಸ್ ಡೌನ್ಲೋಡ್ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಥರ ಡೌನ್ಲೋಡ್ ಆಗುತ್ತೆ ಆನಂತರ ಫ್ರೆಂಡ್ಸ್ ಈ ಥರ ಡೌನ್ಲೋಡ್ ಆಗಿದೆ ಅಂತ ಬರುತ್ತೆ ನೆಕ್ಸ್ಟ್ ನೀವು ಕ್ಲೋಸ್ ಮಾಡಬೇಕಾಗುತ್ತೆ ಅದರ ಬ್ರೌಸರ್ನ ಕ್ಲೋಸ್ ಮಾಡಿದ ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫೋಟೋ ಐತೆ ಕ್ಯಾಲೆಂಡರ್ ರೆಡಿಯಾಗಿ ಬಂದಿದೆ ಇದು ನೀವು ವಾಲ್ಪೇಪರಾಗಿ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಫ್ರೆಂಡ್ಸ್ ಈಗಾರ ಶೇರ್ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ವಿಡಿಯೋ ಕೈ ಧನ್ಯವಾದಗಳು ಫ್ರೆಂಡ್ಸ್